ಆತ್ಮೀಯ ತರಬೇತಿದಾರರೆ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಸೀಟ್ ಮೆಟಲ್ ಪ್ರೋಸೆಸ್ ಅಂದರೆ ಏನು, ಸೀಟ್ ಮೆಟಲ್ ಪ್ರೋಸೆಸ್ ನೀಡ್ ಏನು, ಹಾಗೂ ಸೀಟ್ ಮೆಟಲ್ ಪ್ರೋಸೆಸ್ನಲ್ಲಿ ಯಾವೆಲ್ಲ ಮೆಟಲ್ ಸೀಟ್ಸನ್ನು ನಾವು ಬಳಸ್ತೀವಿ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಸೇಫ್ಟಿ ಪ್ರಿಕಾಷನ್ ಇನ್ ಸೀಟ್ ಮೆಟಲ್ ವರ್ಕ್ಶಾಪ್. ಸೀಟ್ ಮೆಟಲ್ ಪ್ರೋಸೆಸ್ನಲ್ಲಿ ಸೀಟ್ ಮೆಟಲ್ ವರ್ಕನ್ನು ಮಾಡುವಂತಹ ಸಂದರ್ಭದಲ್ಲಿ ವರ್ಕ್ಶಾಪ್ನಲ್ಲಿ ಯಾವೆಲ್ಲ ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್, ಸ್ಟೇಟ್ ವೇರಿಯಸ್ ಅಜಾರ್ಡೆಸ್ ವೈಲ್ ವರ್ಕಿಂಗ್ ಇನ್ SMWSAP. SMW ಅಂದರೆ ಸೀಟ್ ಮೆಟಲ್ ವರ್ಕ್ ಅಂತ ಕರೆಕ್ಟ್, ಸೀಟ್ ಮೆಟಲ್ ವರ್ಕ್ ಶಾಪ್. ಸ್ಟೇಟ್ ಡಿಫ್ರೆಂಟ್ ಪ್ರಿಕಾಷನ್ ಟು ಬಿ ಟೇಕನ್ ಫಾರ್ ಸೇಫ್ ವರ್ಕಿಂಗ್ ಇನ್ SMWSAP. ಸೀಟ್ ಮೆಟಲ್ ವರ್ಕ್ ಶಾಪ್ನಲ್ಲಿ ಸುರಕ್ಷಿತವಾಗಿ ಕೆಲಸವನ್ನು ಮಾಡಬೇಕಾದ್ರೆ ಏನೇನು ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ವಿಷಯಗಳನ್ನು ಈ ತರಗತಿಯಲ್ಲಿ ಮನನ ಮಾಡಿಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಸೇಫ್ಟಿ ಅಂದರೆ ಸುರಕ್ಷತೆ. ಸೇಫ್ಟಿ ಅಂದರೆ ಏನು? ದ ಸೇಫ್ಟಿ ಮೀನ್ಸ್ ದ ಸ್ಟೇಟ್ ಆಫ್ ಬೀಯಿಂಗ್ ಸೇಫ್ ಅಂತ ಕರಿತೀವಿ. ದ ಸ್ಟೇಟ್ ಆಫ್ ಬೀಯಿಂಗ್ ಸೇಫ್ ದಟ್ ಮೀನ್ಸ್ ಫ್ರೀಡಮ್ ಫ್ರಮ್ ದಿ ಅಕರೆನ್ಸ್ ಆಫ್ ರಿಸ್ಕ್ ಆಫ್ ಇಂಜುರಿ ಡೇಂಜರ್ ಆರ್ ಲಾಸ್ ಅಂತ ನಾವು ಕರಿತೀವಿ. ಅಂದರೆ ನಾವು ಆಗ್ತಕ್ಕಂಥ ಯಾವುದೇ ಇಂಜುರಿ ಇರ್ಬೋದು, ಅಪಾಯಗಳಿರ್ಬೋದು, ಲಾಸಸ್ಗಳಿರ್ಬೋದು, ಅದರಿಂದ ಮುಕ್ತವಾಗಿರ್ತಕ್ಕಂಥದ್ದನ್ನು ನಾವು ಸೇಫ್ ಅಂತ ಕರಿತೀವಿ. ದ ಸ್ಟೇಟ್ ಆಫ್ ಬೀಯಿಂಗ್ ಸೇಫ್ ಮೀನ್ಸ್ ಫ್ರೀಡಮ್ ಫ್ರಮ್ ದ ಅಕರೆನ್ಸ್ ಆಫ್ ರಿಸ್ಕ್ ಆರ್ ಇಂಜುರಿ ಆರ್ ಡೇಂಜರ್ ಆರ್ ಲಾಸ್. ಅಂದರೆ ಈಗ ನಾನು ಒಂದು ಯಂತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆ ಯಂತ್ರದಿಂದ ನನಗೆ ಯಾವುದೇ ರೀತಿಯಾದಂಥ ಅಪಾಯಗಳು ಆಗಬಾರ್ದು, ಗಾಯಗಳು ಆಗಬಾರ್ದು, ತೊಂದರೆಗಳು ಆಗಬಾರ್ದು, ನಾನು ಈ ಎಲ್ಲ ತೊಂದರೆಗಳಿಂದ ಮುಕ್ತವಾಗಿರಬೇಕು ಅನ್ನೋದನ್ನು ನಾವೇನಂತ ಕರಿತೀವಿ, ಸೇಫ್. ಸ್ಟೇಟ್ ಆಫ್ ಬೀಯಿಂಗ್ ಸೇಫ್ ಅಂತ ನಾವು ಕರಿತೀವಿ. ಜನರಲಿ ಆಕ್ಸಿಡೆಂಟ್ ಡು ನಾಟ್ ಹ್ಯಾಪನ್, ದೇ ಆರ್ ಕಾಸ್. ಸಾಮಾನ್ಯವಾಗಿ ಅಪಘಾತಗಳು ಅವಾಗಿದ್ದೇ ಆಗಲ್ಲ, ದೇ ಆರ್ ಕಾಸ್ ಆಗುತ್ತೆ, ಅಪಘಾತಗಳು ಆಗ್ತಕ್ಕಂಥದ್ದು. ದಟ್ ಮೀನ್ಸ್ ಮೋಸ್ಟ್ ಆಕ್ಸಿಡೆಂಟ್ಸ್ ಆರ್ ಅವಾಯ್ಡ್. ಸಾಮಾನ್ಯವಾಗಿ ಅನೇಕ ಅಪಘಾತಗಳನ್ನು ನಾವೇನು ಮಾಡ್ಬೋದು, ತಪ್ಪಿಸ್ಬೋದು, ಆರ್ ಅವಾಯ್ಡಬಲ್. ಎ ಗುಡ್ ಕ್ರಾಫ್ಟ್ಸ್ಮ್ಯಾನ್ ಹ್ಯಾವಿಂಗ್ ಎ ನಾಲೆಡ್ಜ್ ಆಫ್ ವೇರಿಯಸ್ ಸೇಫ್ಟಿ ಪ್ರಿಕಾಷನ್ ಕ್ಯಾನ್ ಅವಾಯ್ಡ್ ಆಕ್ಸಿಡೆಂಟ್ ಟು ಹಿಮ್ಸೆಲ್ಫ್ ಅಂಡ್ ಇಸ್ ಫೆಲೋ ವರ್ಕರ್ಸ್ ಅಂಡ್ ಪ್ರೊಟೆಕ್ಟ್ ದ ಇಕ್ವಿಪ್ಮೆಂಟ್ ಫ್ರಮ್ ಎನಿ ಡ್ಯಾಮೇಜ್. ಅಂದರೆ ಒಬ್ಬ ಒಳ್ಳೆ ಕ್ರಾಫ್ಟ್ಸ್ಮ್ಯಾನ್ ವೃತ್ತಿ ಕೆಲಸಗಾರ, ಆತನಿಗೆ ಈ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಬಗ್ಗೆ ಅರಿವಿರುತ್ತೆ, ಅಪಘಾತಗಳನ್ನು ತಪ್ಪಿಸ್ಲಿಕ್ಕೆ ತನಗೆ ಅಪಘಾತಗಳು ಆಗಬಾರ್ದು, ಹಾಗೂ ತನ್ನ ಜೊತೆಯ ಕೋವರ್ಕರ್ಸ್ ಫೆಲೋ ವರ್ಕರ್ಸ್ ಅಂತ ಏನು ಕರಿತೀವಿ ಅವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಲಾಸಸ್ ಆಗಬಾರ್ದು, ಇಂಜುರಿ ಆಗಬಾರ್ದು. ಜೊತೆಗೆ ಟು ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್ಸ್, ಯಂತ್ರೋಪಕರಣಗಳನ್ನು ವರ್ಕನ್ನು ಡ್ಯಾಮೇಜಿಂದ ರಕ್ಷಣೆಯನ್ನು ಮಾಡಬೇಕು. ಈ ಒಂದು ಬುದ್ಧಿಮತ್ತೆ ಯಾರಿಗಿರಬೇಕು? ಎ ಗುಡ್ ಕ್ರಾಫ್ಟ್ಸ್ಮನ್, ಸ್ಕಿಲ್ಡ್ ವರ್ಕರ್.
ಆತನಿಗೆ ಈ ಒಂದು ನಾಲೆಡ್ಜ್ ಜ್ಞಾನ ಇರಬೇಕು. ಹಾಗಾಗಿ ಟು ಅಚೀವ್ ದಿಸ್ ಇಟ್ ಈಸ್ ಎಸೆನ್ಸಿಯಲ್ ದಟ್ ಎವ್ರಿ ಪರ್ಸನ್ ಶುಡ್ ಫಾಲೋ ಸೇಫ್ಟಿ ಪ್ರೊಸೀಜರ್. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಎಸೆನ್ಸಿಯಲ್ ಆಗಿ ಈ ಸೇಫ್ಟಿ ಪ್ರೊಸೀಜರ್ಸ್ ನ ತಿಳ್ಕೊಂಡಿದ್ವಿ. ಯಾರು ಎಸ್ ಎಂ ಡಬ್ಲ್ಯೂ ವರ್ಕ್ ಅನ್ನು ಮಾಡಿ ಸೀಟ್ ಮೆಟಲ್ ವರ್ಕ್ ಇನ್ ವರ್ಕ್ಶಾಪ್ ಕೆಲಸವನ್ನು ಮಾಡ್ತಾರೋ, ಪಿನ್ ಸ್ಮಿತ್ ಅವರು ಅಥವಾ ಇತರೆ ನಾವು ಜನರಲ್ ವರ್ಕ್ಶಾಪ್ನಲ್ಲೂ ಕೂಡ ಹೌದೇ ಅಲ್ಲಿಗೂ ಕೂಡ ಈ ಹೇಳಿಕೆ ಸೂಕ್ತವಾದದ್ದೇ. ಈಗಾಗಲೇ ಹಿಂದೆ ನಾವು ಫಿಟ್ಟಿಂಗ್ಸ್ ಜನರಲ್ ಫಿಟ್ಟಿಂಗ್ಸ್ನಲ್ಲೂ ಕೂಡ ಹೇಳಿದ್ದೀನಿ, ಇಟ್ ಈಸ್ ಎಸೆನ್ಸಿಯಲ್ ದಟ್ ಎವ್ರಿ ಪರ್ಸನ್ ಶುಡ್ ಫಾಲೋ ಸೇಫ್ಟಿ ಪ್ರೊಸೀಜರ್ಸ್. ಹಾಗಾದರೆ ಸೇಫ್ಟಿ ಅಂದ್ರೇನು? ಸೇಫ್ಟಿ ಇಸ್ ಎ ಮನಿ, ಸೇಫ್ಟಿ ಇಸ್ ಎ ಮೆಟೀರಿಯಲ್, ಸೇಫ್ಟಿ ಇಸ್ ಎ ಮೆಷಿನರ್, ಸೇಫ್ಟಿ ಇಸ್ ಎ ಮೆಥಡ್, ಸೇಫ್ಟಿ ಇಸ್ ಎ ಮ್ಯಾನ್ ಪವರ್. ನೋಡಿ, ಸೇಫ್ಟಿ ಅಂದ್ರೆ ನಾವು ಸುಮ್ಮನೆ ಸುರಕ್ಷತಾ ಕ್ರಮಗಳು ಅಂತ ಹೇಳ್ಬಿಡ್ತೀವಿ, ಸುರಕ್ಷತೆ ಅಂತ ಅಂದ್ರೆ ಈ ಒಂದು ಅಪಾಯ ಆಯ್ತು, ಲಾಸಸ್ ಆಯ್ತು, ಇಂಜುರಿ ಆಯ್ತು. ಲಾಸಸ್ ಅಂದ್ರೆ ಏನಾಯ್ತು? ಸೇಫ್ಟಿ ಇಸ್ ಮನಿ, ಹಣ ಹೋಯ್ತು, ಮೆಟೀರಿಯಲ್ ಹೋಯ್ತು, ಮೆಷಿನರಿ ಹೋಯ್ತು, ಮತ್ತೆ ಮೆಥಡ್ಸ್ ನಾವೇನೋ ಫಾಲೋ ಮಾಡ್ತಾ ಇರ್ತೀವಿ, ಆ ಮೆಥಡ್ಸ್ ನಲ್ಲಿ ಇರಬೇಕು ಸೇಫ್ಟಿ, ಮತ್ತೆ ಮ್ಯಾನ್ ಪವರ್ ನಲ್ಲಿ ಏನಿರಬೇಕು ಸೇಫ್ಟಿ ಇರಬೇಕು. ಇದೆಲ್ಲ ವಾಟ್ ಆರ್ ಆಲ್ ಸೇಫ್ಟಿ ಅಂದ್ರೆ ಮನಿ, ಮೆಟೀರಿಯಲ್, ಮೆಷಿನರಿ, ಮೆಥಡ್, ಮ್ಯಾನ್ ಪವರ್, ರಿಸೋರ್ಸಸ್, ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಸೇಫ್ಟಿ ಪ್ರಿಕಾಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೌ ಲೆಟ್ ಅಸ್ ಕಮ್ ಟು ದ ಸೇಫ್ಟಿ ಪ್ರಿಕಾಷನ್. ದೇರ್ ಇಸ್ ನೋ ಡೌಟ್ ದಟ್ ಇನ್ವೆಂಟೇಷನ್ಸ್ ಅಂಡ್ ಪ್ರೊಡಕ್ಷನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಮೆಟೀರಿಯಲ್ಸ್ ಹ್ಯಾವ್ ಪ್ರೂವ್ಡ್ ಎ ಬ್ಲೆಸ್ಸಿಂಗ್ ಟು ದ ಮ್ಯಾನ್ ಕೈಂಡ್. ನೋಡಿ, ಏನು ಹೊಸ ಹೊಸ ಇನ್ವೆಂಟೇಷನ್ಸ್ ಆಗ್ತಾ ಇದೆ, ಹೊಸ ಹೊಸ ಉತ್ಪಾದನೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಲಾರ್ಜ್ ನಂಬರ್ ಅಲ್ಲಿ ನಾವೇನು ಪ್ರೊಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇವೆಲ್ಲ ನಮಗೆ ಬ್ಲೆಸ್ಸಿಂಗ್ ಮ್ಯಾನ್ ಕೈಂಡ್ಗೆ ಬೇಕು, ಅಗತ್ಯವಾಗಿದೆ, ಇದರಿಂದ ತುಂಬ ಒಳ್ಳೇದಿದೆ. ನಮಗೆ ಏರೋಪ್ಲೇನ್ ಬೇಕು, ಬಸ್ ಬೇಕು, ಲಾರಿ ಬೇಕು, ಒಳ್ಳೊಳ್ಳೆ ಜೆಟ್ಸ್ ಬೇಕು, ಬೈಕ್ಸ್ ಬೇಕು, ಒಳ್ಳೊಳ್ಳೆ ಯಂತ್ರಗಳು ಬೇಕು, CNC ಮಿಷಿನ್ಸ್ ಬೇಕು, ವೆಲ್ಡಿಂಗ್ ಮಿಷಿನ್ಸ್ ಬೇಕು, ಕಟ್ಟಿಂಗ್ ಮಿಷಿನ್ಸ್ ಬೇಕು, ಲೈಕ್ ದಟ್. ಬಟ್ ಅಂದರೆ ಸಮ್ ಮೆಷಿನ್ಸ್ ಹ್ಯಾವ್ ಆಲ್ಸೋ ಪ್ರೂವ್ ಡೇಂಜರಸ್ ಆಸ್ ಫಾರ್ ಎಸ್ ದ ಲೈಫ್ ಆಫ್ ದೋಸ್ ವರ್ಕಿಂಗ್ ಆನ್ ದೆಮ್ ಇಸ್ ಕನ್ಸರ್ನ್. ಅದು ಇದೆಲ್ಲ ನಮಗೆ ಅವಶ್ಯಕತೆ ಇದ್ದರೂ ಕೂಡ ಈ ಯಂತ್ರಗಳಿಂದ ನಮಗೆ ಅಪಾಯಗಳು ಕೂಡ ಇದೆ. ಯಾರು ಆ ಯಂತ್ರಗಳಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಅಪಾಯಗಳು ಕೂಡ ಇರುತ್ತೆ. ಹಾಗಾಗಿ ಡೇ ಇನ್ ಅಂಡ್ ಡೇ ಔಟ್ ಆಕ್ಸಿಡೆಂಟ್ ಟೇಕ್ ಪ್ಲೇಸ್ ಇನ್ ವರ್ಕ್ಶಾಪ್ ಕಾಸಿಂಗ್ ಲಾಸ್ ಆಫ್ ಲೀವ್ಸ್ ಪರ್ಮನೆಂಟ್ಲಿ ಹ್ಯಾಂಡಿಕ್ಯಾಪ್ಟೆಡ್ ಸಮ್ ಆರ್ ಸೀರಿಯಸ್ಲಿ ಪ್ರತಿದಿನ ಡೇ ಇನ್ ಅಂಡ್ ಡೇ ಔಟ್ ಬೆಳಿಗ್ಗೆ ಪ್ರಾರಂಭವಾದ ಬೆಳಿಗ್ಗೆ ಮುಗಿಸೋದ್ರೊಳಗಡೆಗೆ ಡ್ಯೂಟಿ ಮುಗಿಸೋದ್ರೊಳಗಡೆಗೆ ಅಪಘಾತಗಳಾಗ್ತದೆ ವರ್ಕ್ಶಾಪ್ನಲ್ಲಿ. ಅದರಿಂದ ಏನಾಗುತ್ತೆ? ಸಾಯ್ಬೋದು, ಪ್ರಾಣ ಹೋಗ್ಬೋದು, ಪರ್ಮನೆಂಟ್ಲಿ ಹ್ಯಾಂಡಿಕ್ಯಾಪ್ಟೆಡ್ ಅಂಗವೂನತೆ, ಶಾಶ್ವತ ಅಂಗವೂನತೆ ಉಂಟಾಗ್ಬೋದು, ಕೆಲವರು ಸೀರಿಯಸ್ ಇಂಜುರಿ ಆಗ್ಬೋದು, ಕೋಮಾಗೆ ಹೋಗ್ಬೋದು, ಕೆಲಸ ಮಾಡಲಿಕ್ಕೆ ಆಗದೇ ಇರ್ಬೋದು. ಈ ರೀತಿಯಾದ ಅನೇಕ ತೊಂದರೆಗಳು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಲೈಫ್ ಇಸ್ ವ್ಯಾಲ್ಯೂಬಲ್ ಗಿಫ್ಟ್, ಇಟ್ ಈಸ್ ನೆಸರಿ ಟೇಕ್ ಆಲ್ ನೆಸರಿ ಪ್ರಿಕಾಷನ್ ಟು ಸೇವ್ ಇಟ್. ಈ ಜೀವನ ಅಥವಾ ಜೀವ ಅನ್ನೋದೇನು, ಮನುಷ್ಯನ ಜೀವನ ಬಹಳ ವ್ಯಾಲ್ಯೂಬಲ್ ಗಿಫ್ಟ್ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾವೇನು ಮಾಡಬೇಕು? ಸೇವ್ ಮಾಡಬೇಕು. ಇದನ್ನು ಸೇವ್ ಮಾಡಬೇಕಾದ್ರೆ ಟೇಕ್ ನೆಸರಿ ಪ್ರಿಕಾಷನ್ಸ್, ಸೂಕ್ತ ಮುನ್ನೆಚ್ಚರಿಕೆ ಸುರಕ್ಷತಾ ಕ್ರಮಗಳನ್ನು ನಾವೇನು ಮಾಡಬೇಕಾಗುತ್ತೆ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಬೇಕಾದ್ರೆ
ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಸೇಫ್ಟಿ ಇಸ್ ಫಸ್ಟ್, ಸೇಫ್ಟಿ ಇಸ್ ಆಲ್ವೇಸ್, ಇಗ್ನೋರೆನ್ಸ್ ಆಫ್ ಸೇಫ್ಟಿ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ನಾವು ಕರಿತೀವಿ. ಹಾಗಾಗಿ ಸೇಫ್ಟಿ ಇಸ್ ಎ ಫಸ್ಟ್ ಇಸ್ ಕನ್ಸಿಡರ್ ಆಸ್ ಅ ಗೋಲ್ಡನ್ ರೂಲ್ ಫಾರ್ ಪ್ರಿವೆಂಟಿಂಗ್ ಆಕ್ಸಿಡೆಂಟ್. ನೋಡಿ, ಅಪಘಾತವನ್ನು ತಪ್ಪಿಸ್ಲಿಕ್ಕೆ ಸುರಕ್ಷತಾ ಕ್ರಮ, ಸುರಕ್ಷತೆಯೇ ಮೊದಲನೇ ಸ್ಥಾನದಲ್ಲಿ ಇರಬೇಕು. ಇದು ಗೋಲ್ಡನ್ ರೂಲ್ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ. ಆಗ ನಾವು ಮನೆಗೆ ಹಿಂತಿರುಗಿಸ್ಲಿಕ್ಕೆ, ಸುರಕ್ಷತೆಯಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಫ್ ಯು ಟೇಕ್ ಪ್ರಾಪರ್ ಕೇರ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್ ಅಂಡ್ ಅಟ್ ಟೈಮ್ ಆಫ್ ವರ್ಕ್, ಪಾಸಿಬಿಲಿಟಿ ಆಫ್ ಆಕ್ಸಿಡೆಂಟ್ ಕ್ಯಾನ್ ಬಿ ರೆಡ್ಯೂಸ್ ಟು ಮಿನಿಮಮ್ ಎಕ್ಸ್ಟೆಂಟ್. ದೇ ಆರ್ ಕಾಲ್ಡ್ ಆಸ್ ಸೇಫ್ಟಿ ಪ್ರಿಕಾಷನ್ಸ್. ಅಂದ್ರೆ ವಾಟ್ ಇಸ್ ಕಾಲ್ಡ್ ಸೇಫ್ಟಿ ಪ್ರಿಕಾಷನ್ ಅಂದ್ರೆ, ಇಫ್ ಯು ಟೇಕ್ ಪ್ರಾಪರ್ ಕೇರ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್, ನೀವು ಕೆಲಸವನ್ನು ಮಾಡೋದಕ್ಕಿಂತ ಮೊದಲೇ, ಇಲ್ಲಿ ಬಿಫೋರ್ ವರ್ಕ್, ಡೂಯಿಂಗ್ ವರ್ಕ್, ಆಫ್ಟರ್ ವರ್ಕ್ ಅಂತ ಕರಿತೀವಿ. ಸೊ ಈ ಟೇಕ್ ಪ್ರಾಪರ್ ಕೇರ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್ ಅಂಡ್ ಅಟ್ ದ ಟೈಮ್ ಆಫ್ ವರ್ಕ್, ಪಾಸಿಬಿಲಿಟಿ ಆಫ್ ಆಕ್ಸಿಡೆಂಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಟು ಮಿನಿಮಮ್ ಎಕ್ಸ್ಟೆಂಟ್. ಈ ಕೆಲಸದ ಪ್ರಾರಂಭಕ್ಕಿಂತ ಮೊದಲೇ, ಕೆಲಸ ನಡೆಯುವಾಗ ನಾವು ಪ್ರಾಪರ್ ಕೇರ್ ಅನ್ನು ತೆಗೆದುಕೊಂಡ್ರೆ ಈ ಆಕ್ಸಿಡೆಂಟ್ ಆಗುತ್ತೆ ಅವುಗಳನ್ನು ಏನು ಮಾಡ್ಬೋದು, ನಾವು ಅವಾಯ್ಡ್ ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು, ಮಿನಿಮೈಸ್ ಮಾಡ್ಬೋದು. ಯಾವಾಗ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ, ದಟ್ ಇಸ್ ಕಾಲ್ಡ್ ಸೇಫ್ಟಿ ಪ್ರಿಕಾಷನ್ಸ್ ಅಂತ ನಾವು ಕರಿತೀವಿ. Whenever work is done in a shop, the following aspects may create an injury to the workman or trainer or to other working nearby. Now, yavaga aagrunu kuda workshop nalli kelasavannu maduvanta sandarbhadalli yenagabodu, injury agabodu workman ge agabodu, kelasagararige athwa tarbetidarige, trainees ge ಅಥವಾ ಫೆಲೋ ವರ್ಕರ್ಸ್ಗೆ ಇಂಜುರಿ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಏನೇನು, ವೇ ಆಫ್ ಹ್ಯಾಂಡಿಂಗ್ ದ ಮೆಟೀರಿಯಲ್ಸ್, ಟೂಲ್ಸ್ ಅಂಡ್ ಮೆಷಿನ್ಸ್. ಈ ಕೆಲ್ಕಂಡಂತ ಅಂಶಗಳ ಆಧಾರದ ಮೇಲೆ ವರ್ಕ್ಮೆನ್ ಇರ್ಬೋದು ಅಥವಾ ಟ್ರೈನಿಗೆ ಇರ್ಬೋದು ಅಥವಾ ಫೆಲೋ ವರ್ಕರ್ಸ್ಗೆ ಇರ್ಬೋದು, ಇಂಜುರಿ ಆಗ್ತಕ್ಕಂತ ಆಸ್ಪೆಕ್ಟ್ಸ್ಗಳಿವು. ಅಂದ್ರೆ ಏನು, ವೇ ಆಫ್ ಹ್ಯಾಂಡ್ಲಿಂಗ್ ದ ಮೆಟೀರಿಯಲ್ಸ್, ಟೂಲ್ಸ್ ಅಂಡ್ ಮೆಷಿನ್ಸ್. ಅಂದ್ರೆ ಆ ವರ್ಕ್ ಮ್ಯಾನ್, ಆ ಕ್ರಾಫ್ಟ್ಸ್ ಮ್ಯಾನ್, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಟ್ರೈನಿ, ಅವನು ಯಾವ ರೀತಿ ಮೆಟೀರಿಯಲ್ ಅನ್ನ ಹ್ಯಾಂಡ್ಲಿಂಗ್ ಮಾಡ್ತಾನೆ, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಅನ್ನ ಯಾವ ರೀತಿ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾನೆ, ಆತನಿಗೆ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಬಳಸಕ್ಕೆ ನಾಲೆಡ್ಜ್ ಇದೆಯಾ, ಇದು ಒಂದು ಮುಖ್ಯವಾದ ಆಸ್ಪೆಕ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಎರಡನೇ ಅಂಶ, ಕ್ಲೀನಿಂಗ್ ಅಪ್ ದ ವರ್ಕ್ ಏರಿಯಾ. ಸಾಫ್ ಕೆಲಸ ಮಾಡುವಂಥ ಸ್ಥಳದಲ್ಲಿ ಕ್ಲೀನ್ ಇರಬೇಕು, ಹೌಸ್ ಕೀಪಿಂಗ್ ಚೆನ್ನಾಗಿರಬೇಕು, ಸಾಫ್ ಫ್ಲೋರ್ ಚೆನ್ನಾಗಿರಬೇಕು, ಆಯಿಲ್ ಚೆಲ್ಲಿದ್ರೆ ಜಾರಿ ಬೀಳ್ತಾನೆ. ಹಾಗಾಗಿ ಇದು ಒಂದು ಮುಖ್ಯವಾದ ಆಸ್ಪೆಕ್ಟ್ಸ್, ಅವನು ವರ್ಕರು ಸೇಫಾಗಿ ಕೆಲಸವನ್ನ ಮಾಡಲಿಕ್ಕೆ ವರ್ಕ್ ಏರಿಯಾ ಕ್ಲೀನ್ ಇರಬೇಕು, ಶಾಪ್ ಫ್ಲೋರು ಕ್ಲೀನ್ ಇರಬೇಕು. ಅಂಡ್ ಆಲ್ಸೋ ಡ್ಯಾಮೇಜ್ಡ್ ಆರ್ ಫಾಲ್ಟಿ ಟೂಲ್ಸ್, ಮೆಷಿನ್ಸ್ ಅಂಡ್ ಸೇಫ್ಟಿ ಅಪ್ಲಿಯನ್ಸಸ್. ಕೆಲವು ಸಂದರ್ಭದಲ್ಲಿ ಅವನಿಗೆ ಅಪಘಾತ ಆಗಲಿಕ್ಕೆ, ಇಂಜುರಿ ಆಗಲಿಕ್ಕೆ ನಾವು ಬಳಸ್ತಕ್ಕಂಥ ಟೂಲ್ಸ್, ಇಕ್ವಿಪ್ಮೆಂಟ್, ಮೆಷಿನ್ಸ್ ಅಂಡ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ ಏನು ಕರಿತೀವಿ, ಇವು ಕೂಡ ಕಾರಣ ಆಗುತ್ತೆ. ಹೇಗೆ ಸರ್ ಕಾರಣ ಆಗುತ್ತೆ ಅಂದರೆ, ನೀವು ಬಳಸೋ ಟೂಲ್ಸೇ ಸರಿ ಇಲ್ಲ. ಉದಾಹರಣೆಗೆ ಹ್ಯಾಮರ್ ಯೂಸ್ ಮಾಡ್ತೀರಿ, ಹ್ಯಾಂಡ್ ಹೋಗಿದೆ. ಚಿಸಲನ್ನು ಯೂಸ್ ಮಾಡ್ತೀರಿ, ಮಸರು ಡೆಡ್ ಆಗಿದೆ. ಮೆಷಿನ್ಸನ್ನು ಯೂಸ್ ಮಾಡ್ತೀರಿ, ಗಾಡ್ಸ್ ಇಲ್ಲ. ಸೇಫ್ಟಿ ಅಪ್ಲಿಯನ್ಸಸ್ ಯೂಸ್ ಮಾಡ್ತೀರಿ, ಅದು ಸ್ಟ್ಯಾಂಡರ್ಡ್ ಇಲ್ಲ, ISI ಇಲ್ಲ,
BIS ಇಲ್ಲ ISO ಸ್ಟ್ಯಾಂಡರ್ಡ್ ಇಲ್ಲ ಸೊ ಇವೆಲ್ಲ ಅಂಶಗಳೇನಾಗುತ್ತೆ ಇಂಜುರಿ ಆಗಲಿಕ್ಕೆ ಆಕ್ಸಿಡೆಂಟ್ ಆಗಿ ಪ್ರೋವೋಕನ್ ಆಗುತ್ತೆ ಹಾಗಾಗಿ ಇದು ಕೂಡ ಮುಖ್ಯವಾದ ಆಸ್ಪೆಕ್ಟ್ಸ್ ಕೇರ್ಲೆಸ್ನೆಸ್ ಅಂಡ್ ನೆಗ್ಲಿಜಿಯನ್ಸ್ ಆಫ್ ದ ವರ್ಕ್ಮ್ಯಾನ್ ಟ್ರೈನಿ ಇದು ಕೂಡ ಕೇರ್ಲೆಸ್ನೆಸ್ ಮತ್ತೆ ನೆಗ್ಲಿಜಿಯನ್ಸ್ ವರ್ಕ್ಮ್ಯಾನ್ ಬಗ್ಗೆ ಟ್ರೈನೀಸ್ ಬಗ್ಗೆ ಎಂಪ್ಲಾಯರ್ಗೆ ಅಥವಾ ಸೂಪರ್ವೈಸರ್ಗೆ ಅಥವಾ ಕೆಲಸ ಮಾಡೋ ವ್ಯವಸ್ಥೆನಲ್ಲಿರೋರ್ಗೆ ನೆಗ್ಲಿಜಿಯನ್ಸ್ ಮಾಡ್ತಕ್ಕಂಥದ್ದು ಕೇರ್ಲೆಸ್ನೆಸ್ ಅನ್ನ ಮಾಡ್ತಕ್ಕಂಥದ್ದು ಸರಿಯಾದ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಅನ್ನ ಕೊಡೋ ಹಾಗಿಲ್ಲ ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಡುವ ಹಾಗೆ ಇಲ್ಲ ತುಂಬಾ ಕಿರಿದಾದ ಜಾಗ ಗಾಳಿ ಬೆಳಕು ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಏನಂತ ವರ್ಕ್ ಮ್ಯಾನ್ ಅಥವಾ ಟ್ರೈನೀಸ್ ಅನ್ನ ನೆಗ್ಲಿಜಿಯನ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಕೆಲವರು ನಾವೇ ಕೆಲಸ ಮಾಡ್ತಕ್ಕಂಥ ವರ್ಕರ್ ಏನ್ ಮಾಡ್ತಕ್ಕಂಥದ್ದು ಕೇರ್ಲೆಸ್ ಆಗಿ ವರ್ಕ್ ಮಾಡೋದು ನೆಗ್ಲಿಜಿಯನ್ಸ್ ಬೇರೆ ಈಗ ಹೇಳಿದ್ರು ಕೇರ್ಲೆಸ್ನೆಸ್ ನಮಗೆ ಇಷ್ಟ ಇಲ್ಲ ಕೆಲಸ ಮಾಡೋದ್ರೆ ಹಾಗೇನಾಗುತ್ತೆ ಅಪಘಾತಗಳು ಸಂಭವಿಸತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಇದು ಒಂದು ಮುಖ್ಯವಾದ ಆಸ್ಪೆಕ್ಟ್ ಆಗುತ್ತೆ ಈ ಇಂಜುರಿಯನ್ನ ಅಪಘಾತಗಳನ್ನ ತಡೆಗಟ್ಟಲಿಕ್ಕೆ ಅಂಡ್ ಆಲ್ಸೋ ಇಗ್ನೋರೆನ್ಸ್ ಆಫ್ ಜನರಲ್ ಸೇಫ್ಟಿ ರೂಲ್ಸ್ ನಾನು ಆಗಲೇ ಹೇಳಿದೆ ಇಗ್ನೋರೆನ್ಸ್ ಆಫ್ ಸೇಫ್ಟಿ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಅಂದ್ರೆ ಸೇಫ್ಟಿ ರೂಲ್ಸ್ ಅನ್ನ ಯಾರೂ ಕೂಡ ಇಗ್ನೋರ್ ಮಾಡಬಾರದು ನೀವು ಯಾರು ಕೂಡ ಇಗ್ನೋರ್ ಮಾಡಬೇಡಿ ಸೇಫ್ಟಿ ಇಸ್ ಆಲ್ವೇಸ್ ಸೇಫ್ಟಿ ಇಸ್ ಫಸ್ಟ್ ದೇರ್ ಇಸ್ ನೆವರ್ ಎಂಡಿಂಗ್ ಆನ್ ಸೇಫ್ಟಿ ಯಾವಾಗ ಎಲ್ಲ ಮುಗೀತು ನಾನು ಎಲ್ಲಾ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ಬಿಟ್ಟಿದ್ದೀನಿ ಅಂದ್ರೆ ಆಕ್ಸಿಡೆಂಟ್ ವಿಲ್ ಹ್ಯಾಪನ್ ದಟ್ಸ್ ವೈ ಇಗ್ನೋರೆನ್ಸ್ ಆಫ್ ಜನರಲ್ ಸೇಫ್ಟಿ ರೂಲ್ಸ್ ಇದೆಯಲ್ಲ ಯಾವಾಗಲೂ ಕೂಡ ಇಗ್ನೋರ್ ಮಾಡಬೇಡಿ ಅದಕ್ಕೆ ಬೆಲೆಯನ್ನು ತೆರಬೇಕಾಗುತ್ತೆ ಸೊ ಇದು ಕೂಡ ಒಂದು ಮುಖ್ಯವಾದ 5 ಆಸ್ಪೆಕ್ಟ್ ಇದೆ ನೀವೆಲ್ಲರೂ ವೆನ್ ಎವರ್ ಎ ವರ್ಕ್ ಇಸ್ ಡನ್ ಇನ್ ಎ ಸಾಪ್ ವರ್ಕ್ ಶಾಪ್ನಲ್ಲಿ SMW ವರ್ಕ್ ಶಾಪ್ನಲ್ಲಿ ಕೆಲಸ ಮಾಡುವಾಗ ಈ ಕೆಳಕಂಡಂತ ಅಂಶಗಳು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ಯಾಕೆಂದ್ರೆ ಸೇಫ್ಟಿ ಇಸ್ ಆಲ್ವೇಸ್ ಸೇಫ್ಟಿ ಇಸ್ ಫಸ್ಟ್ ignorance of safety is no excuse ಅಂತ ನಾನು ಹೇಳ್ತೀನಿ ಈ ಕೆಲವು ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್ SMW ವರ್ಕ್ಶಾಪ್ ನಲ್ಲಿ ಏನೇನನ್ನು ನಾವು ಫಾಲೋ ಅಪ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಟು ಅವಾಯ್ಡ್ ದ ಆಕ್ಸಿಡೆಂಟ್ ಆರ್ ಇಂಜುರೀಸ್ ಟೇಕಿಂಗ್ ಪ್ಲೇಸ್ ವೈಲ್ ವರ್ಕಿಂಗ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಫಾಲೋ ಸರ್ಟನ್ ಸೇಫ್ಟಿ ಪ್ರಿಕಾಷನ್ಸ್ ಯಾವ್ಯಾವುದು ಅಂದ್ರೆ ದೇ ಆರ್ ಡು ನಾಟ್ ಬೆಂಡ್ ಯುವರ್ ಹೋಲ್ ಬಾಡಿ ವೈಲ್ ಲಿಫ್ಟಿಂಗ್ ಹೆವಿ ಲೋಡ್ಸ್ ನೋಡಿ ಯಾವುದಾದ್ರೂ ಭಾರವನ್ನ ಎತ್ತುವಂತ ಸಂದರ್ಭದಲ್ಲಿ ನಿಮ್ಮ ಬಾಡಿ ಹೋಲ್ ಬಾಡಿಯನ್ನ ಬೆಂಡ್ ಮಾಡಬಾರ್ದು ತುಂಬಾ ಬಗ್ಗವಾರ ಅಂತ ಐತೆ ಇದು ಒಂದನೇ ಅಂಶ ಇನ್ಸ್ಟೆಡ್ ಯೂಸ್ ಯುವರ್ ಥೈ ಮಸಲ್ಸ್ ಫಾರ್ ಲಿಫ್ಟಿಂಗ್ ಲಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಥೈ ತೊಡೆ ಇದೆಯಲ್ಲ ಅದರದನ್ನ ಹೆಲ್ಪನ್ನ ನೀವು ತೆಗೆದುಕೊಂಡು ಭಾರವನ್ನ ಎತ್ತೋದು ಸೂಕ್ತ ಬಟ್ ಇಂಡಸ್ಟ್ರೀಸ್ ನಲ್ಲಿ ಈಗೆಲ್ಲ ಕ್ರೇನ್ಸ್ ಇದೆ ಲಿಫ್ಟ್ಸ್ ಇದೆ ಡೆರಿಕ್ಸ್ ಇದೆ ಪೋರ್ಟ್ ಲಿಫ್ಟ್ಸ್ ಇದೆ ಓಕೆ ಸೊ ಮತ್ತೆ ಹ್ಯಾಂಡ್ ಮೂವರ್ ಇದೆ ಟ್ರಕ್ ಇದೆ ಪ್ಯಾಲೆಟ್ ಟ್ರಕ್ ಅಂತ ಕರಿತೀವಿ ಪ್ಯಾಲೆಟ್ ಟ್ರಕ್ ಇದೆ ಸಣ್ಣ ಪುಟ್ಟ ಭಾರ ಎತ್ತುವಾಗಲೂ ಕೂಡ ಹೋಲ್ ಬಾಡಿಯನ್ನು ನೀವು ಬೆಂಡ್ ಮಾಡಬೇಡಿ ಥೈ ಹೆಲ್ಪನ್ನು ನೀವು ತಗೊಳ್ಳಿ ಲಿಫ್ಟ್ ಮಾಡುವಾಗ ಯೂಸ್ ಗ್ಲೌಸ್ ವೈರ್ ಹ್ಯಾಂಡ್ಲಿಂಗ್ ಥಿನ್ ಸೀಟ್ಸ್ ಈ ಥಿನ್ ಸೀಟನ್ನು ನೀವು ಹ್ಯಾಂಡ್ ಮಾಡುವಾಗ ಗ್ಲೌಸನ್ನು ಯೂಸ್ ಮಾಡಿ ಇಲ್ಲಾಂದ್ರೆ ಕೈ ಇಂಜುರಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಯೂಸ್ ಚಿಪ್ಪಿಂಗ್ ಸ್ಕ್ರೀನ್ ಡ್ಯೂರಿಂಗ್ ಚಿಸಲಿಂಗ್ ಆಪರೇಷನ್ ಚಿಸಲಿಂಗ್ ಮಾಡಬೇಕಾದ್ರೆ ಚಿಪ್ಪಿಂಗ್ ಸ್ಕ್ರೀನ್ ಅನ್ನ ಬಳಸಿ ನೀವು ಹಿಂಗೆ ಹೊಡೆದಾಗ ಅದು ಫೆಲೋ ವರ್ಕರ್ಸ್ಗೆ ಹೋಗಿ ಏನು ಮಾಡ್ಬೋದು ಹೊಡಿಬಾರ್ದು ಅವ್ರಿಗೆ ಡ್ಯಾಮೇಜಸ್ ಇಂಜುರೀಸು ಆಗ್ಬೋದು ಅವಾಯ್ಡ್ ಯೂಸಿಂಗ್ ಮಶ್ರೂಮ್ ಎಡೆಡ್ ಸೀಸನ್ ಮಶ್ರೂಮ್ ಆಗಿರ್ತಕ್ಕಂಥ ಅಣಬೆ ಆಕಾರ ಸೀಸಲ್ ಇರುತ್ತಲ್ಲ ಮೇಲ್ಗಡೆ ತಲೆ ಮೇಲೆ ಅದನ್ನು ಯೂಸ್ ಮಾಡಬೇಡಿ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಇನ್ ಅರ್ಲಿಯರ್ ಬೇಸಿಕ್ ಫಿಟ್ಟಿಂಗ್ನಲ್ಲೂ ಕೂಡ ನಾನು ಹೇಳಿದ್ದೀನಿ
arrange the tools properly over the work table so that the tools are not allowed to fall from the table and ನೀವುಡ್ ಟೇಬಲ್ ಮೇಲ್ಗಡೆ ಟೂಲ್ಸ್ ಗಳನ್ನ ಹ್ಯಾಂಡ್ ಟೂಲ್ಸ್ ಕಟಿಂಗ್ ಟೂಲ್ಸ್ ಏನನ್ನ ಬಳಸ್ತೀರಿ ಅವುಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಯಾವುದೇ ಟೂಲ್ಸ್ ಟೇಬಲ್ ಇಂದ ಫಾಲ್ ಆಗಿ ನಿಮ್ಮ ಕಾಲ್ ಮೇಲೆ ಬಿಡಬಾರದು ಡು ನಾಟ್ ಥ್ರೋ ಫ್ರಮ್ ಟೂಲ್ಸ್ ಒನ್ ಪ್ಲೇಸ್ ಟು ಅನದರ್ ವಿಯರ್ ಪ್ರಾಪರ್ ಸೈಜ್ ಸೇಫ್ಟಿ ಶೂಸ್ ಪ್ರಾಪರ್ ಸೈಜ್ ಸ್ಟ್ಯಾಂಡರ್ಡ್ ಸೇಫ್ಟಿ ಶೂಸ್ ನ ಬಳಸಿ ರಿಮೂವ್ ಬಸ್ by piling from a plate or a seat after cutting them by chisel or axe. Axe ಆಗಿರ್ತಕ್ಕಂಥದ್ದು ಸ್ನಿಪ್ಸಲ್ ಕಟ್ ಮಾಡಿರ್ತಕ್ಕಂಥದ್ದು ಚಿಸಲಿಂಗ್ ಮಾಡಿರ್ತಕ್ಕಂಥದ್ದನ್ನ ಅಲ್ಲಿ ಬರ್ಸಸ್ ಇರುತ್ತೆ ಸಾರ್ ಪೆಡ್ಜಸ್ ಇರುತ್ತೆ ಗ್ಲೌಸ್ ಹಾಕೋಬೇಕು ಮತ್ತೆ ಆ ಬರ್ಸನ್ನ ರಿಮೂವ್ ಮಾಡಬೇಕು ಡು ನಾಟ್ ಯೂಸ್ ಹ್ಯಾಮರ್ ವಿತ್ ಎ ಬ್ರೋಕನ್ ಆರ್ ಡ್ಯಾಮೇಜ್ಡ್ ಹ್ಯಾಂಡ್ ಯಾವುದೇ ಕಾರಣಕ್ಕೂ ಬ್ರೋಕನ್ ಆಗಿರ್ತಕ್ಕಂಥ ಹ್ಯಾಂಡಲ್ ಇರತಕ್ಕಂಥ ಹ್ಯಾಮರ್ ಅನ್ನ ಡ್ಯಾಮೇಜ್ ಆಗಿರ್ತಕ್ಕಂಥ ಹ್ಯಾಂಡಲ್ ಅನ್ನ ನೀವು ಬಳಸಬೇಡಿ ಫಿಕ್ಸ್ ದ ಹ್ಯಾಮರ್ ಹೆಡ್ ವಿತ್ ದ ಹ್ಯಾಂಡಲ್ ಸೆಕ್ಯೂರ್ಲಿ ಯೂಸಿಂಗ್ ಎ ಬೆಡ್ಜ್ ಹ್ಯಾಮರ್ ಅನ್ನ ಹ್ಯಾಮರ್ ಹ್ಯಾಂಡಲ್ಗೆ ಸೆಕ್ಯೂರ್ ಆಗಿ ಬೆಡ್ಜ್ ಪೀಸ್ ಅನ್ನ ಕೊಟ್ಟು ಬೆಣೆಯನ್ನ ಹೊಡೆದು ಯೂಸ್ ಮಾಡಿ ಇಲ್ಲಾಂದ್ರೆ ಸ್ಲಿಪ್ ಆಗಿ ಬೇರೆಯವ್ರ ತಲೆ ಹೊಡೆದೋಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ಡು ನಾಟ್ ವಿಯರ್ ಲೂಸ್ ಗಾರ್ಮೆಂಟ್ಸ್ ಆರ್ ಡ್ರೆಸ್ ನೀವು ಹಾಕ್ತಕ್ಕಂಥ ಬಟ್ಟೆ ಏನಿದೆ ಯೂನಿಫಾರ್ಮ್ಸ್ ಏನಿದೆ ಅದು ಲೂಸ್ ಇರಬಾರ್ದು ಲಾಂಗ್ ಹೇರ್ ಇರಬಾರ್ದು ನೆಕ್ ಚೈನ್ ಹಾಕಿರಬಾರ್ದು ಉಂಗುರಗಳನ್ನ ಹಾಕಿರಬಾರ್ದು ರಿಂಗ್ಸ್ ಅನ್ನ ಹಾಕಿರಬಾರ್ದು ನಿಮ್ಮ ಡ್ರೆಸ್ ಪ್ರಾಪರ್ ಆಗಿರ್ಬೇಕು ಪ್ರಾಪರ್ ಫಿಟ್ ಇರಬೇಕು ದಟ್ ಮೀನ್ಸ್ ಡು ನಾಟ್ ವಿಯರ್ ಲೂಸ್ ಗಾರ್ಮೆಂಟ್ಸ್ ಆರ್ ಡ್ರೆಸ್ಸಸ್ ಅಂಡ್ ವಿಯರ್ ಪ್ಲೈನ್ ಗ್ಲೋವ್ಸ್ ಫೇಸ್ ಶೀಲ್ಡ್ ಬೈ ಗ್ರೈಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಚಿಪ್ ನಿಮ್ಮ ಮುಖಕ್ಕೆ ಬರ್ತಾ ಇದೆ ಉದಾಹರಣೆಗೆ ನೀವು ಲೆವೆಲ್ಗಿದ್ರೆ ಡ್ರಿಲ್ಲಿಂಗ್ ನಲ್ಲಿ ಲೇತ್ ನಲ್ಲಿ ಎಲ್ಲ ಬರ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ವಿ ಆರ್ ಪ್ಲೈಂಗ್ ಗಾಗಲ್ಸ್ ಆರ್ ಫೇಸ್ ಶೀಲ್ಡ್ಸ್ ಅನ್ನ ಪರ್ಟಿಕ್ಯುಲರ್ಲಿ ಇನ್ ಗ್ರೈಂಡಿಂಗ್ ಆಪರೇಷನ್ ಯೂಸ್ ಗಾಗಲ್ಸ್ ಪ್ಲೈನ್ ಗಾಗಲ್ಸ್ ಅನ್ನ ಯೂಸ್ ಮಾಡಬೇಕು ಡು ನಾಟ್ ಗ್ರೈಂಡ್ ಮೆಟೀರಿಯಲ್ ವಿಚ್ ಆರ್ 3 mm ಆರ್ ಲೆಸ್ ಇನ್ ಥಿಕ್ನೆಸ್ ಅಂಡ್ ನಾನ್ ಪರಸ್ ಮೆಟರ್ ಯಾವುದೇ ಕಾರಣಕ್ಕೂ ನಾನು ಹೇಳಿದ್ದೀನಿ ಗ್ರೈಂಡಿಂಗ್ ಮಾಡುವಾಗಲೂ ಕೂಡ 3 mm ಅಥವಾ ಅದಕ್ಕಿಂತ ಕಡಿಮೆ ಇರತಕ್ಕಂಥ ಥಿಕ್ನೆಸ್ ಇರತಕ್ಕಂಥ ಸೀಟ್ ಅನ್ನ ಅಥವಾ ನಾನ್ ಪರಸ್ ಮೆಟಲ್ ಅನ್ನ ಗ್ರೈಂಡ್ ಮಾಡಲಿಕ್ಕೆ ಹೋಗ್ಬೇಡಿ ಇದು ಅಪಘಾತ ಆಗುತ್ತೆ ಅಡ್ಜಸ್ಟ್ ದ ಗ್ಯಾಪ್ ಬಿಟ್ವೀನ್ ದ ವರ್ಕ್ ರೆಸ್ಟ್ ಅಂಡ್ ದ ಗ್ರೈಂಡಿಂಗ್ ವೀಲ್ ಟು 1 to 2 mm ನಿಮ್ಮ ಗ್ರೈಂಡಿಂಗ್ ವೀಲು ಮತ್ತೆ ವೀಲ್ ರೆಸ್ಟ್ ಟೂಲ್ ರೆಸ್ಟ್ ಅಂತ ಏನು ಕರಿತೀವಿ ಅದು ಗ್ಯಾಪ್ ಅಡ್ಜಸ್ಟ್ ಮಾಡೋದನ್ನ ಹೇಳಿದೀನಿ ಅದು 1-2 mm ಇರಬೇಕು Select and use right kind of tool for the right job. ಸರಿಯಾದ ಕೆಲಸಕ್ಕೆ ಸರಿಯಾದ ಟೂಲ್ಸ್ ಅನ್ನ ಬಳಸಿ ಯಾವುದೋ ಒಂದು ಹ್ಯಾಮರ್ ಹೊಡಿಬೇಕು ಅಂತ ಸ್ಟ್ರೈಕಿಂಗ್ ಮಾಡಬೇಕು ಬ್ಲೋಯಿಂಗ್ ಮಾಡಬೇಕು ಅಂದರೆ ಹ್ಯಾಮರ್ ಅನ್ನೇ ಉಪಯೋಗಿಸಿ ಬೇರೆ ಯಾವುದೋ ಫೈಲಲ್ಲಿ ಹೊಡೆಯೋದಲ್ಲ ಸ್ಕ್ರೂ ಡ್ರೈವರ್ ತೆಗಿಲಿಕ್ಕೆ ಸ್ಕ್ರೂ ಡ್ರೈವರನ್ನೇ ಉಪಯೋಗಿಸಿ ಬ್ಲೇಡ್ ಪೀಸ್ನಲ್ಲಿ ತೆಗೆಯೋದಲ್ಲ ಸ್ಕ್ರೂ ಅನ್ನ ಸೊ ರೈಟ್ ಟೂಲ್ ಫಾರ್ ರೈಟ್ ಜಾಬ್ Keep the floor on the work area neat and clean without any cut piece of material or oil etc. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ವರ್ಕ್ ಪೀಸ್ ಏರಿಯಾ ಯಾವಾಗಲೂ ಆಲ್ವೇಸ್ ಸ್ಟಡಿ ಅಂಡ್ ಕ್ಲೀನ್ ಅಂತ ನಾನು ಹೇಳ್ತಾ ಇರ್ತೀನಿ ಕೆಳಗಡೆ ಆಯಿಲ್ ಬಿದ್ದಿರ್ತಕ್ಕಂಥದ್ದು ಚಿಪ್ಸ್ ಬಿದ್ದಿರ್ತಕ್ಕಂಥದ್ದು ಕಾಟನ್ ವೇಸ್ಟ್ ಬಿದ್ದಿರ್ತಕ್ಕಂಥದ್ದು ಈ ರೀತಿ ನೇಚರ್ ಆಫ್ ವರ್ಕ್ ಏರಿಯಾ ಯಾವಾಗಲೂ ಇರಬಾರ್ದು Keep separate bin baskets for throwing cotton waste, metal chip, etc. ಈಗಾಗಲೇ ನಾವು ವರ್ಕ್ಶಾಪ್ ನಲ್ಲಿ ಬೇರೆ ಇಟ್ಟಿದ್ವಿ ಬ್ಲೇಡ್ಗೆ ಬೇರೆ ಮೆಟಲ್ಗೆ ಬೇರೆ ವೇಸ್ಟ್ ಕಬ್ಬಿಣಕ್ಕೆ ಬೇರೆ ಕಾಟನ್ ವೇಸ್ಟ್ಗೆ ಬೇರೆ ಪ್ಲಾಸ್ಟಿಕ್ ಇದೇ ತರ ಬಿನ್ಸ್ ಅನ್ನು ಸಪ್ರೇಟ್ ಮಾಡಿ ಕಲರಿಂಗ್ ಮಾಡಿ ಕೋಡಿಂಗ್ ಮಾಡಿ ಇಟ್ಟಿದ್ದೀವಿ ಅಲ್ಲಿಗೆ ಆ ವಸ್ತುಗಳನ್ನ ಸ್ಕ್ರಾಪ್ ಅನ್ನ ಹಾಕ್ಬೇಕು Always keep fire fighting equipment and the first aid box ready for use in case of any emergency. In case emergency, fire fighting equipment and fire extinguisher ready irbeku. Fire bucket alli marlu irbeku, neer irbeku. Matte first aid box kali irbaradu, materials ella irbeku. Adanna navu nodkolbeku. It is also important. After completion of work, keep the tools in the toolbox. After completion of the work, clean the
surroundings, clean the machines, tools and equipment, and keep the tools in its place. It is also important. Wear helmet if anybody is working above your workplace, either to repair at the roof or on a overhead crane. So overhead crane ಅಲ್ಲಿ ಅಥವಾ ಐಟಲ್ಲಿ ಕೆಲಸ ಮಾಡುವಾಗ ಏನ್ ಮಾಡಬೇಕು, ಹೆಲ್ಮೆಟ್ ಅನ್ನ ವಿಯರ್ ಮಾಡಬೇಕು. ಯೂಸ್ ಟಾಂಗ್ಸ್ ವೈಲ್ ಹ್ಯಾಂಡ್ಲಿಂಗ್ ಹಾಟ್ ಆಬ್ಜೆಕ್ಟ್ಸ್, ಬಿಸಿ ಇರತಕ್ಕಂತ ವಸ್ತುಗಳನ್ನ ಮುಟ್ಟುವಂತಹ ಸಂದರ್ಭದಲ್ಲಿ ಟಾಂಗ್ಸ್ ಅನ್ನ ನಾವು ಬಳಸಬೇಕು. ಡು ನಾಟ್ ಟ್ರೈ ಟು ಚೆಕ್ ದ ಶಾರ್ಪ್ನೆಸ್ ಆಫ್ ಎನಿ ಟೂಲ್ ವಿತ್ ಬೇರ್ ಫಿಂಗರ್ಸ್. ಯಾವುದೇ ಟೂಲ್ಸ್ ಅನ್ನ ಬರಿಗೈಯಲ್ಲಿ ಶಾರ್ಪ್ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕು. ಇದು ಡೇಂಜರಸ್, ಕೈ ಕಟ್ಟಾಗಿ ಹೋಗುತ್ತೆ, ಇಂಜೂರ್ ಆಗುತ್ತೆ. So it is dangerous. Switch off the main of machines while living on the machine after completion of work. Complete ಆದ್ಮೇಲೆ ಯಾವ್ದಾದ್ರು ಮೆಷಿನ್ಸ್ ನೀವು ಬಳಸ್ತಾ ಇದ್ರೆ ಆ ಮೆಷಿನ್ಸ್ ಏನ್ ಮಾಡಬೇಕು, ಸ್ವಿಚ್ ಆಫ್ ಮಾಡಬೇಕು. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್. ಡು ನಾಟ್ ಟ್ರೈ ಟು ರೆಕ್ಟಿಫೈ ಎನಿ ಎಲೆಕ್ಟ್ರಿಕಲ್ ಫಾಲ್ಟ್ ಬೈ ಯುವರ್ಸ್. ನೀವು ಸೀಟ್ ಮೆಟಲ್ ವರ್ಕರ್, ನೀವು ಫಿಟ್ಟರ್, ನಿಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ, ಎಲೆಕ್ಟ್ರಿಕಲ್ ವರ್ಕ್ ಬಗ್ಗೆ ನಾಲೆಡ್ಜ್ ಇಲ್ಲ. ನೀವು ಯಾವುದೇ ಕಾರಣಕ್ಕೂ unless otherwise without the knowledge of electrical work do not attend, do not rectify. Call electricians, call electrician for doing any electrical repair or work. Wherever and whenever possible avoid polluting the environment. Elladru agirli yegadru agirli nimu eshtu sadhyavagutto ashtu mattige neevu ಎನ್ವೈರನ್ಮೆಂಟ್ ಹಾಳಾಗೋದನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಿ. ಟು ಅವಾಯ್ಡ್ ಪಲ್ಯೂಟಿಂಗ್ ದಿ ಎನ್ವೈರನ್ಮೆಂಟ್, ಟು ಟೇಕ್ ನೆಸರಿ ಆಕ್ಷನ್. ನಮ್ಮಿಂದ ಯಾವುದೇ ಕಾರಣಕ್ಕೂ ವಾತಾವರಣ ಕುಲುಷಿತವಾಗಲಿಕ್ಕೆ ಬಿಡಬೇಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಎನಿ ಅದರ್ ಪರ್ಸನ್ ಇಸ್ ಎಫೆಕ್ಟೆಡ್ ಬೈ ಎಲೆಕ್ಟ್ರಿಕಲ್ ಶಾಕ್, ಇಮಿಡಿಯೇಟ್ಲಿ ಸ್ವಿಚ್ ಆಫ್ ದ ಮೈನ್ಸ್ ಆರ್ ಸಪರೇಟ್ ದ ಪರ್ಸನ್ ಫ್ರಮ್ ದ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಯೂಸಿಂಗ್ ವುಡನ್ ರಾಡ್ ಆರ್ ಎನಿ ಅದರ್ ಇನ್ಸುಲೇಟಿಂಗ್. ಯಾರಿಗಾದ್ರೂ ಎಲೆಕ್ಟ್ರಿಕಲ್ ಸಾಕಾದ್ರೆ ನಿಮಗೆ ಫಸ್ಟ್ ಏಡ್ ಟ್ರೈನ್ ಆಗಿರುತ್ತೆ, ಅಥವಾ ಆಗಿಲ್ಲೇ ಇದ್ರೂ ನೀವೇನ್ ಮಾಡಬೇಕು, ಇಮಿಡಿಯೇಟ್ಲಿ ಮೆಷಿನ್ ಸ್ವಿಚ್ ಅನ್ನ ಆಫ್ ಮಾಡಬೇಕು. ಮತ್ತೆ ಆ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಇಂದ ವುಡ್ ಅಥವಾ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಇಂದ ಆ ವ್ಯಕ್ತಿಯನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ವೇಸ್ ಫಿಕ್ಸ್ ದ ಜಾಬ್ ಅಟ್ ಎ ಕನ್ವಿನಿಯಂಟ್ ಹೈಟ್ ಆನ್ ದ ವಾಯ್ಸ್. ನೀವು ವಾಯ್ಸ್ ನಲ್ಲಿ ಕೆಲಸ ಮಾಡುವಾಗ ಅದಕ್ಕೆ ಒಂದು ಕನ್ವಿನಿಯಂಟ್ ಹೈಟ್ ಇರುತ್ತೆ. ನಾನೆಲ್ಲ ಫೈಲ್ ಮಾಡುವಾಗ ಅವೆಲ್ಲ ಹೇಳಿದ್ದೀನಿ ನಿಮಗೆ, ಎಕ್ಸಾಯಿಂಗ್ ಮಾಡುವಾಗ. ಸೊ ಟು ಫಿಕ್ಸ್ ಕರೆಕ್ಟ್ ಪೊಸಿಷನ್, ಯೂಸ್ ಸಫಿಷಿಯಂಟ್ ಲೆವರೇಜ್ ವೈಲ್ ಟೈಟನಿಂಗ್ ಆರ್ ಲೂಸ್ನಿಂಗ್ ಎ ನಟ್ ಆರ್ ಬೋಲ್ಟ್. ಲೆವರೇಜ್ ಇರಬೇಕು, ಲೆವರೇಜ್ ಇದ್ರೆ ಮಾತ್ರ ನಿಮ್ಮ ನಟ್ಟು ಬೋಲ್ಟ್ನ ನೀವು ಈಸಿಯಾಗಿ ಟೈಟ್ ಮಾಡಲಿಕ್ಕೆ, ಲೂಸ್ ಮಾಡಲಿಕ್ಕೆ ಸಾಧ್ಯ ಆಗಿ ಸಫಿಷಿಯಂಟ್ ಲೆವರೇಜ್ ಇರಬೇಕು. ಇಲ್ಲಾಂದ್ರೆ ನಿಮ್ಗೆ ಸ್ಕಿಪ್ ಆಗುತ್ತೆ, ಇಂಜುರಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಷ್ಟು ಸಮ್ ಸೇಫ್ಟಿ ಮುನ್ನೆಚ್ಚರಿಕೆ ಕ್ರಮಗಳು. ಇನ್ನೂ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ನಿಮಗೆ ಆಯಾ ಕೆಲಸದ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ದ ಬೇಸಿಕ್ ಫಿಟ್ಟಿಂಗ್ಸ್ ಅಲ್ಲೂ ಹೇಳಿದ್ದೀನಿ. ಸೊ ಇನ್ನು ಕೆಲವು ಸಮ್ ಕಾಮನ್ ಅಥವಾ ಜನರಲ್ ವರ್ಕ್ಶಾಪ್ ರೂಲ್ಸ್ ಇರುತ್ತೆ. ಏನೇನು ವರ್ಕ್ಶಾಪ್ ರೂಲ್ಸ್? ಸೇಫ್ಟಿ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅನ್ನು ಧರಿಸಬೇಕು, ಜನರಲ್ ಆಗಿ ಹೇಳೋದಂದ್ರೆ. ಸೊ ಸೇಫ್ಟಿ ಗ್ಲಾಸ್ ಮಸ್ಟ್ ಬಿ ವರ್ ಸೇಫ್ಟಿ ಗ್ಲಾಸ್ ಅನ್ನ ಗ್ರೈಂಡಿಂಗ್ ಮಾಡುವಾಗ, ವೆಲ್ಡಿಂಗ್ ಮಾಡುವಾಗ ಸೇಫ್ಟಿ ಗಾಗಲ್ಸ್ ಅನ್ನ ಧರಿಸಬೇಕು. ಸೇಫ್ಟಿ ಫುಟ್ವೇರ್ ಮಸ್ಟ್ ಬಿ ವರ್ ಮ್ಯಾನ್ ವರ್ಕಿಂಗ್ ಇನ್ ದ ವರ್ಕ್ಶಾಪ್. ವರ್ಕ್ಶಾಪ್ ಬಂದ ತಕ್ಷಣ ನಿಮ್ಮ ಕಾಲಿನಲ್ಲಿ ಸೇಫ್ಟಿ ಶೂಸ್ ಇರಬೇಕು, ಫುಟ್ವೇರ್ ಇರಬೇಕು. ಆಸ್ ವರ್ಕ್ಶಾಪ್ ಇನ್ಸ್ಟ್ರಕ್ಟರ್ ಬಿಫೋರ್ ಯೂಸಿಂಗ್ ಎಕ್ವಿಪ್ಮೆಂಟ್. ಯಾವುದಾದ್ರೂ ಟೂಲ್ಸು ಎಕ್ವಿಪ್ಮೆಂಟ್ಸ್ ಅನ್ನ ನೀವು ಬಳಸೋದಕ್ಕೆ ಮೊದಲೇ ನಿಮ್ಮ ವರ್ಕ್ಶಾಪ್ನಲ್ಲಿ ಯಾರು ಇನ್ಚಾರ್ಜ್ ಇರ್ತಾರೋ, ನಿಮ್ಮ ಮಾಸ್ಟರು ಅಥವಾ ಇನ್ಸ್ಟ್ರಕ್ಟ್ರು ಅಥವಾ ಜೂನಿಯರ್ ಟ್ರೈನಿಂಗ್ ಆಫೀಸರು, ಟಿಇಒ ಅಥವಾ ನಿಮ್ಮ ಸೂಪರ್ವೈಸರ್ಸ್, ಅವರುಗಳನ್ನು ಏನು ಮಾಡಬೇಕಾಗುತ್ತೆ, ನೀವು ಅನುಮತಿಯನ್ನು ಕೇಳಿ ನಂತರ ನೀವು ಬಳಸಬೇಕು. ವಿಜಿಟರ್ ಮಸ್ಟ್ ರಿಮೈನ್ ವಿತ್ ಇನ್ ಮಾರ್ಕ್ಡ್ ವಾಕ್ ಪ್ಲೇಸ್. ಯಾರೇ ಹೊಸ ವ್ಯಕ್ತಿಗಳು ಸಂಬಂಧ ಪಡೆದೇ ಇರತಕ್ಕಂಥವ್ರು ವಿಜಿಟರ್ಸ್ ಬಂದಾಗ ಅವ್ರಿಗೆ ಒಂದು ಮಾರ್ಕ್ಡ್ ಲೈನ್ಸ್ ಇರುತ್ತೆ, ಆ ಮಾರ್ಕೆಟ್ ಲೈನ್ಸ್ ನಲ್ಲಿ ವಾಕ್ ವೇಸ್ ಅಂತ ಕರಿತೀವಿ, ಅಲ್ಲಿ ಮಾತ್ರ ಬರಬೇಕು. ಅವರು ಎಲ್ಲಿಗೂ ಬರದೇ ಇರೋ ತರ ನಾವು ಗಮನವನ್ನ ಹರಿಸಬೇಕಾಗುತ್ತೆ. ಲಾಂಗ್ ಏರ್ ಮಸ್ಟ್ ಬಿ ಟೈಡ್ ಬ್ಯಾಕ್. ಎಲ್ಲ ನಾವು ಪುರುಷರಾದ್ರೆ ಶಾರ್ಟ್ ಏರ್ ಇರುತ್ತೆ, ಹೆಣ್ಮಕ್ಳಾದ್ರೆ ಅವ್ರಿಗೆ ಕೂದಲು ಉದ್ದ ಇರುತ್ತೆ, ಅದನ್ನ ಏನ್ ಮಾಡಬೇಕು, ಹಿಂದೆ
ಟೈ ಮಾಡಿ ಕಟ್ಟಬೇಕು. ಕ್ಲೀನ್ ದ ಇಕ್ವಿಪ್ಮೆಂಟ್ಸ್ ಅಂಡ್ ಮೆಷಿನ್ಸ್ ಆಫ್ಟರ್ ಯೂಸ್. ಬಿಫೋರ್ ಅಂಡ್ ಆಫ್ಟರ್ ಆಲ್ವೇಸ್ ಸ್ಟಡಿ ಅಂಡ್ ಕ್ಲೀನ್ ಫಾರ್ ಮೆಷಿನ್ಸ್ ಅಂಡ್ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅಂಡ್ ಸರೌಂಡಿಂಗ್ಸ್. ಟೇಕ್ ಕೇರ್ ಇನ್ ಯೂಸಿಂಗ್ ಕಂಪ್ರೆಸ್ಡ್ ಏರ್. ಕಂಪ್ರೆಸ್ಡ್ ಏರ್ ಅನ್ನು ಬಳಸುವಾಗ ಯಾವುದೇ ಕಾರಣಕ್ಕೂ ನಿಮ್ಮ ತಲೆ ಮೈ ಕೈಯನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನೀವು ಬಳಸಬಾರ್ದು. ಇಟ್ ಇಸ್ ಅ ಡೇಂಜರಸ್. ಕೇರ್ ಆಗಿ ಯೂಸ್ ಮಾಡಿ ಕಂಪ್ರೆಸ್ಡ್ ಏರ್. ಇಯರಿಂಗ್ ಪ್ರೊಟೆಕ್ಷನ್ ಶುಡ್ ಬಿ ವಾರ್ನ್ ವೆನ್ ಯೂಸಿಂಗ್ ಮೆಷಿನರಿಸ್. ಮತ್ತೆ ನಮಗೆ ಇಷ್ಟು ಡೆಸಿಬಲ್ ಸೌಂಡ್ ಅಂತ ಇರುತ್ತೆ, ಅಷ್ಟು ಡೆಸಿಬಲ್ ಸೌಂಡ್ ಮೇಲೆ ಕೆಲಸ ಮಾಡಿದ್ರೆ ನಮ್ಗೆ ಕಿವಿ ತಂಟೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಇಯರಿಂಗ್ ಏಡ್ಸ್ ಅನ್ನ ಕೊಟ್ಟಿರ್ತಾರೆ, ಆ ಇಯರಿಂಗ್ ಏಡ್ಸ್ ಅನ್ನ ನಾವು ಹಾಕೋಬೇಕು. ಪ್ರೊಟೆಕ್ಷನ್, ಇಯರಿಂಗ್ ಪ್ರೊಟೆಕ್ಷನ್ಸ್ ಮೆಷಿನರಿನಲ್ಲಿ ಶಬ್ದ ಇರುವಂಥ ಕಡೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ವರ್ಕಿಂಗ್ ಅಲೋನ್ ಆಫ್ಟರ್ ಅವರ್ಸ್ ಇಸ್ ನಾಟ್ ಪರ್ಮಿಟೆಡ್. ಅಂದರೆ ನಿಮ್ಮ ವೇಳೆ ಮುಗಿದ ಮೇಲೆ ನೀವೊಬ್ಬರೇ ಏಕಾಂತವಾಗಿ ವರ್ಕ್ ಮಾಡಲಿಕ್ಕೆ ಪರ್ಮಿಟ್ ಕೊಡಬಾರ್ದು. ಸೊ ಇಟ್ ಈಸ್ ಆಲ್ಸೋ ಎ ರೂಲ್, ಜನರಲ್ ವರ್ಕ್ಶಾಪ್ ರೂಲ್ಸ್. ಸೊ ಟುಡೇ ವಿ ಡಿಸ್ಕಸ್ಡ್ ಅ ಲಾಟ್ ಆಫ್ ಥಿಂಗ್ಸ್ ರಿಗಾರ್ಡಿಂಗ್ ಸೇಫ್ಟಿ ಅಂಡ್ ಸೇಫ್ಟಿ ಪ್ರಿಕಾಷನ್ಸ್ ಅಂಡ್ ವರ್ಕ್ಶಾಪ್ ರೂಲ್ಸ್. ಸೊ ನೆಕ್ಸ್ಟ್ ಕ್ಲಾಸ್, ಮುಂದಿನ ತರಗತಿಯಲ್ಲಿ ನಾವು ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ನೋಡೋಣ. ಟುಡೇ ವಿಲ್ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್ ರಿಗಾರ್ಡಿಂಗ್ ಸೇಫ್ಟಿ ಇನ್ SMW ವರ್ಕ್ಶಾಪ್. ಸೀಟ್ ಮೆಟಲ್ ವರ್ಕ್ಶಾಪ್ನಲ್ಲಿ ಏನೇನು ಸೇಫ್ಟಿ ಎಲ್ಲ ಫಾಲೋ ಮಾಡಬೇಕು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಟ್ಟರ್ ಫಸ್ಟ್ ಇಯರ್ ಅಲರ್ಟ್ ಇಟ್ಸ್ ಸೀಟ್ ಮೆಟಲ್, ಅದರಲ್ಲಿ ನಿಮಗೆ ಮಾಹಿತಿ ಇದೆ, ಅಲ್ಲಿ ನೀವು ತಿಳ್ಕೊಳ್ಬೋದು. ಏನೇ ಡೌಟ್ಸ್ ಇದ್ರೂ ನನಗೆ ಕ್ಲಾರಿಫೈ ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್. ಎಲ್ಲರಿಗೂ ಧನ್ಯವಾದಗಳು. ಆಗಲಿ, ನೆಕ್ಸ್ಟ್ ಟಾಪಿಕ್ ಇಸ್ ಜನರಲ್ ಸೇಫ್ಟಿ ಪ್ರಿಕಾಷನ್ಸ್.